ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ December 31st ರಿಲೀಸ್ ಆಗ್ತದೆ. ಇದರಲ್ಲಿ ನನ್ನ ಪಾತ್ರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಶ್ವಲಿ ಹುಡುಗಿರಾಗಲಿ ಹುಡುಗರಾಗಲಿ ಯಾರಾದರೂ ಆಗಿರಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರಲ್ಲ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಒಂದು ಫೋಟೋ ಹಾಕೋದು ಅಥವಾ ನಾನು ಎಲ್ಲೋ ಬಂದಿದ್ದೀನಿ. ಸೊ ಈ ಥರ ಒಂದು ಸೂಪರ್ ಆ್ಯಕ್ಟಿವ್ ಆಗಿರೋ ಒಂದು ಹುಡುಗಿ ಆ್ಯಂಡ್ ತುಂಬ ಜೋವಿಯಲ್. ಆ ಹುಟ್ಟು ಹಬ್ಬ ಅನ್ನೋ ಒಬ್ಬರದು ಬರ್ಡೇ ಏನಿರುತ್ತೆ ಆ ಪಾರ್ಟಿನ ನಾನೇ ಅರೇಂಜ್ ಮಾಡೋದು ಆ್ಯಂಡ್ ಇದಾದಮೇಲೆ ಕತೆ ಹೀಗೆ ನಡ್ಕೊಂಡು ಹೋಗುತ್ತೆ. ಇದ್ರ ಮುಂದೆ ನಮ್ಮ ಡೈರೆಕ್ಟರ್ ಏನು ಹೇಳ್ಬೇಡ ಅಂತ ಹೇಳಿದ್ರೆ ಸೊ ಅದರಿಂದ ಹೇಳ್ತಾ ಇಲ್ಲ. ಆ್ಯಂಡ್ ಕ್ರೈಮ್ ಥ್ರಿಲ್ಲರ್ ಇದು. ಸೊ ಮೊದಲನೇ ಸತಿ ಒಂದು ಕ್ರೈಮ್ ಥ್ರಿಲ್ಲರ್ ಔಟ್ ಆ್ಯಂಡ್ ಔಟ್ ಥ್ರಿಲ್ಲರ್ ಅಂದರೆ ಕಾಮಿಡಿ ಇಲ್ಲದ ಅಷ್ಟೊಂದು ಕಾಮಿಡಿ ಇಲ್ಲ ಇದರಲ್ಲಿ. ಇಟ್ಸ್ ಅ ನೀಟ್ ಸ್ಟೋರಿ. ಸೊ ಐ ಗೆಸ್ ಎಲ್ಲರೂ ಹೋಗಿ ನೋಡಿದ್ರೆ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಟೈಟಲ್ ಬಹಳ ಆಕ್ಟ್ ಆಗಿದೆ. ರಿಲೀಸು 31ಕ್ಕೆ ಆಗ್ತಾರೆ ಅಂದರೆ ತುಂಬ ಕಾಮನ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತೀನಿ ನಾನು. ಆಕ್ಚುಲಿ ಹೇಳಬೇಕು ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಜಾಸ್ತಿ ಜನ ಹೇಳೋದಿಲ್ಲ ಈ ನಡುವೆ. ತುಂಬ ಹಳಬರು ಹೇಳ್ತಾರೆ ಇಲ್ಲ ದೊಡ್ಡವರು ಹೇಳ್ತಾರೆ. ಸೊ ನನಗೆ ಈ ಟೈಟಲ್ ಕೇಳಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಪೋಸ್ಟರ್ ನೋಡಿದ್ರೆ ಇಲ್ಲೊಂದು ಬ್ಲಡ್ ಆಗಿರ್ಬೋದು ಇಲ್ಲ ಹೋಲ್ ಡಿಸೈನ್ ನೋಡಿದ್ರೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅದಾದಮೇಲೆ ನಮ್ಮ ಇಡೀ ತಂಡದವರು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಇಡತಕ್ಕೆ ಮುಂಚೆ ಎಷ್ಟು ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆ ಆಬ್ವಿಯಸ್ಲಿ ನಿಮಗೆ ನೋಡ್ತಾನೆ ಅರ್ಥ ಆಗುತ್ತೆ. ಐ ಗೆಸ್ ಇಟ್ ಇಸ್ ಅ ಕ್ಯಾಚಿ ಟೈಟಲ್. ಯೂಶ್ವಲಿ ಕ್ಯಾಚಿ ಟೈಟಲ್ಸ್ಗೆ ಎಲ್ಲರೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಟೈಟಲ್ ನೋಡಿ ಬರೋರು ತುಂಬ ಜನ ಇರ್ತಾರೆ. ಆ್ಯಂಡ್ 31st December ಆಬ್ವಿಯಸ್ಲಿ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅವ್ರಿಗೆ ತುಂಬ ಲಕ್ಕಿ ಡೇಟು. ಆ ಡೇಟಲ್ಲಿ ರಿಲೀಸ್ ಆಗಿರೋ ಫಿಲ್ಮ್ಸ್ ಎಲ್ಲ ತುಂಬ ಹಿಟ್ ಆಗಿದೆ. ಸೊ ಐ ಗೆಸ್ ತುಂಬ ಚೆನ್ನಾಗಿ ಇದು ಓಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆದರೂ ಪ್ಯಾಂಡಮಿಕ್ ಟೈಮಲ್ಲಿ ಜನ ಆಚೆ ಬರ್ತಿಲ್ಲ. ನಂದು ಈಗಾಗಲೇ ಒಂದು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನನಗೆ ಅದರದ್ದು ಇದು ಎಫೆಕ್ಟ್ ಗೊತ್ತಾಗ್ತದೆ. ಸೊ ಐ ಹೋಪ್ 31st December ಲಾಕ್ಡೌನ್ ಆಗದಿರ ಜನ ಬಂದು ಇಡೀ ಎಲ್ಲರೂ ಸೇಫಾಗಿ ವಾಪಸ್ ಮನೆಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್.